ಪಾಪ ಹೇಳ್ತಾರೆ, ನೆನ್ನೆ ಜೋಶಿ ಅವರು ಬಂದು ಅಲ್ಲೆಲ್ಲೋ ಯಾರೋ ಯಾರೋ ಜೋಶಿ ಅಲ್ಲ ನಿಮ್ಮ ಅಮಿತ್ ಶಾ ಮಂಗಳೂರು ಹೇಳ್ತಾರೆ, ನನ್ನ ಮುಸಲ್ಮಾನ್ ಬಂಧುಗಳಿದ್ರೆ ನನ್ನ ಹಿಂದೂ ಮುಸಲ್ಮಾನ್ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಒಂದು ಮಾತು ಕೇಳಬೇಕು ಅಂತ ಇದ್ದೇನೆ, ನಮ್ಮ ದಲಿತ ಬಂಧುಗಳಿಗೂ ಕೇಳಬೇಕು ಅಂತ ಇದ್ದೇನೆ. ನೆನ್ನೆ ಅಮಿತ್ ಶಾ ಅವರು ಅಲ್ಲೇನು ಹೇಳಿದ್ದಾರೆ ಮಂಗಳೂರಿನಲ್ಲಿ, ಇವತ್ತು ಟಿಪ್ಪು ಸಂಸ್ಕೃತಿಯನ್ನು ಓಲೈಸ್ತಕ್ಕಂಥ ಜೆ ಡಿ ಎಸ್ಸು ಕಾಂಗ್ರೆಸ್ ಬೇಕು, ರಾಣಿ ಹಬ್ಬಕ್ಕನ್ನು ಓಲೈಸ್ತಕ್ಕಂಥ ಬಿ ಜೆ ಪಿ ಬೇಕು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ನಮಗೆ ಟಿಪ್ಪುನೂ ಬೇಕು, ರಾಣಿ ಹಬ್ಬಕ್ಕನೂ ಬೇಕು. ಅವರು ನಮ್ಮ ರಾಜ್ಯವನ್ನು ಕಾಪಾಡಿರ್ತಕ್ಕಂಥವ್ರು. ಯಾವ ಒಂದು ನಮ್ಮ ಶೃಂಗೇರಿಯ ಮಠ, ಶೃಂಗೇರಿಯ ಚಂದ್ರಮೌಳೇಶ್ವರ ದೇವಸ್ಥಾನ, ವಿದ್ಯಾರಣ್ಯರು ಕಟ್ಟಿದಂಥ ಶೃಂಗೇರಿಯಲ್ಲಿ ಕಟ್ಟಿದಂಥ ಚಂದ್ರಮೌಳೇಶ್ವರ ದೇವಸ್ಥಾನದ ಮೇಲೆ ಯಾವೊಂದು ಪೇಶ್ವೆಗಳು ದಾಳಿ ಮಾಡಿದಾಗ ಆ ಚಂದ್ರಮೌಳೇಶ್ವರ ದೇವಸ್ಥಾನ ಶೃಂಗೇರಿಯ ಶಾರದಾಂಬೆಯ ಸ್ಥಳವನ್ನು ಕಾಪಾಡಿ ರಕ್ಷಣೆ ಕೊಟ್ಟವರು ಟಿಪ್ಪು. ಅದನ್ನು ಹೇಳಲಿಕ್ಕೆ ತಯಾರಾಗಿಲ್ಲ ಇವರು. ಟಿಪ್ಪು ಇವತ್ತು ಹಿಂದೂ ಸಮಾಜದ ನಮ್ಮ ಶೃಂಗೇರಿಯ ರೇವಣ್ಣವರು ತಿಂಗಳಿಗೆ 4 ಸಲ ಹೋಗ್ತಾರೆ ಶೃಂಗೇರಿಗೆ. ಆ ಶೃಂಗೇರಿ ಇವತ್ತೇನಾದರೂ ಉಳಿದಿದ್ದರೆ ಅವತ್ತಿನ ಪೇಶ್ವೆಗಳ ದಾಳಿಯೊಳಗೆ ಟಿಪ್ಪು ಉಳಿಸಿದ್ದು, ಅದನ್ನು ಹೇಳೋಕ್ಕೆ ಇವರು ತಯಾರಾಗಿಲ್ಲ. ಯಾರು ನಮ್ಮನ್ನು ಕಾಪಾಡಿದ್ದಾರೆ ನೆನೆಸ್ಕೊಳ್ತಕ್ಕಂಥ ಸೌಜನ್ಯ ಬೇಕು. ಅಮಿತ್ ಶಾ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಮಾಧ್ಯಮದ ಸ್ನೇಹಿತರು ನೆನೆ ಹೇಳ್ತಾ ಇದ್ರಿ ನೀವು, ಅಮಿತ್ ಶಾ ಹೇಳಿದ್ದಾರಲ್ಲ ಟಿಪ್ಪು ಸಂಸ್ಕೃತಿಯ ಬಿ ಜೆ ಪಿ ಕಾಂಗ್ರೆಸ್ ಬೇಕು, ರಾಣಿ ಅಪ್ಪಕ್ಕನ ಸಂಸ್ಕೃತಿಯ ಬಿ ಜೆ ಪಿ ಬೇಕು ಅಂತ ಹೇಳಿ. ನಮಗೆ ಅದೂ ಬೇಕು, ಅದರ ಜೊತೆಗೆ ಯಾವ ಕುವೆಂಪು ಅವರು ನಮ್ಮ ರಾಷ್ಟ್ರಕವಿ ಈ ಒಂದು ನಮ್ಮ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಈ ಸರ್ವ ಜನಾಂಗದ ಶಾಂತಿಯ ತೋಟ ನಮಗೆ ಬೇಕಾಗಿದೆ. ಅಮಿತ್ ಶಾ ಅವರೇ, ನಮಗೆ ಬೇಕಾಗಿಲ್ಲದೆ ಇರತಕ್ಕಂಥದ್ದು ಸರ್ವ ಜನಾಂಗದ ಅಶಾಂತಿಯ ತೋಟವನ್ನು ಮಾಡಲಿಕ್ಕೇನು ಹೊರಟಿದ್ದೀರಿ, ಆ ಕುವೆಂಪು ಅವರ ಪದಬಳಕೆಯನ್ನು ಇವತ್ತು ನಿರ್ಮೂಲ ಮಾಡಲಿಕ್ಕೇನು ಹೊರಟಿದ್ದೀರಿ ಬಿ ಜೆ ಪಿಯ ನಾಯಕರು ಈ ರಾಜ್ಯದಲ್ಲಿ, ಅದನ್ನು ಧಿಕ್ಕರಿಸ್ತಕ್ಕಂಥ ಕೆಲಸ ಈ ನಾಡಿನ ಜನತೆ ಇವತ್ತು ಮಾಡಬೇಕಾಗಿದೆ. ನಾವು ಅಣ್ಣ ತಮ್ಮಂದ್ರ ಥರ ಬಾಳಬೇಕು, ನಮಗೆ ಜಾತಿಯ ಪ್ರಶ್ನೆ ಅಲ್ಲ, ಎಲ್ಲರೂ ನಾವು ಅಣ್ಣ ಆ ರೀತಿಯ ಬದುಕಬೇಕು ಹೊರತು ಈ ಒಂದು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿಯನ್ನು ಇಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಬಿ ಜೆ ಪಿಯ ಸರ್ಕಾರದ ಇಂಥ ಒಂದು ಆಡಳಿತ ನಮಗೆ ಬೇಕು, ಇಲ್ಲ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಇಲ್ಲಿ ಉಳಿಸಬೇಕು ಅಂತಕ್ಕಂಥ ಕುವೆಂಪು ಅವರ ಒಂದು ಭಾವನೆ ಏನಿದೆ ಅದನ್ನು ಇಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ದೇವೇಗೌಡರು ಕಟ್ಟಿರ್ತಕ್ಕಂಥ ಜನತಾದಳ ಇವತ್ತೇನು ನಾವು ಯಾರಿಗೂ ಬಗ್ಗದೆ ಇವತ್ತು ಜನತೆ ಮುಂದೆ ಹೊರಟಿದ್ದೇವೆ, ಇದು ಬೇಕು ಅನ್ನೋದನ್ನು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾರೆ.